ವೆಲ್ಕಮ್ ಟು ವತ್ಸಾಸ್ ಕಿಚನ್. ಇವತ್ತು ತಂಬುಳಿ ನನ್ನ ಸ್ಟೈಲ್ನಲ್ಲಿ ಹೇಗೆ ಮಾಡೋದಂತ ನೋಡೋಣ. ಇದು ತುಂಬ ಸಿಂಪಲ್ಲು, ಮ್ಯಾಕ್ಸಿಮಮ್ ಒಂದು 2-3 ನಿಮಿಷ ಇದ್ದರೆ ಸಾಕು. ಇದು ಮಂಗಾ ಶುಂಠಿಲಿ ಮಾಡ್ಬೋದು, ನೆಲ್ಲಿಕಾಯಲ್ಲಿ ಮಾಡ್ಬೋದು, ರೆಗ್ಯುಲರ್ ಶುಂಠಿಲಿ ಮಾಡ್ಬೋದು, ಬೆಳ್ಳುಳ್ಳಿಲಿ ಮಾಡ್ಬೋದು, ಮಾವಿನಕಾಯಿನಲ್ಲೂ ಮಾಡ್ಬೋದು. ಅನ್ನದ ಜೊತೆ ಹಾಕ್ಕೊಂಡು ಕಲಿಸ್ಕೊಳ್ಳೋಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಶುಂಠಿ, ನಾನು ಇನ್ನು ಮಂಗಾ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಕರಿಮೆಣಸು, ತೆಂಗಿನಕಾಯಿ, ಮೊಸರು ಅಥವಾ ಮಜ್ಜಿಗೆನ ತೊಗೋಬೋದು. ಇದನ್ನೊಂದು ಮಿಕ್ಸಿಗೆ ಹಾಕ್ಕೊಳ್ಳೋದು, ಎಲ್ಲ ಹಸಿದೆ, ಮಿಕ್ಸಿನ ಮಾಡಿಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ನುಣ್ಣ ಪೇಸ್ಟ್ ಅಷ್ಟೇ, ಸಿಂಪಲ್. ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ, ಮಾಡಿದ್ರೆ ಈ ಥರ ಪೇಸ್ಟ್ ರೆಡಿಯಾಗಿದೆ. ಒಂದು ಬೌಲ್ ತೊಗೊಳ್ಳೋದು, ಅದರಲ್ಲಿ ಇದು ಗ್ರೈಂಡ್ ಮಾಡಿರೋ ತೆಗೆದು ಹಾಕ್ಕೊಂಡು ಮೊಸರು ಹಾಕೋದು. ಇದಕ್ಕೆ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ನೋಡೋದು, ಎಷ್ಟು ಬೇಕೋ, ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳೋದು. ಸ್ವಲ್ಪ ನೀರು ಇದ್ದರೆ ವಾಟ್ರಿ ಇದ್ರ ಥರ ಇರುತ್ತೆ. ಸೊ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮ್ಯಾಕ್ಸಿಮಮ್ 3-4 ಮಿನಿಟ್ಸ್ನಲ್ಲಿ ಇದು ಮಾಡ್ಬೋದು, ಗುಡ್ ಫಾರ್ ಹೆಲ್ತ್, ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವತ್ಸಾಸ್ ಕಿಚನ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.